ವಿದ್ಯಾರ್ಥಿಗಳೇ ಇನ್ನೊಂದು ಸಣ್ಣ ಚಾಪ್ಟರ್ ಅದು ಅಂದಾಜುಗಳನೆ ಅಂದಾಜುಗಳನೆ ಪ್ರಶ್ನೆಯಲ್ಲಿ ಹೇಳ್ತೀವಿ ಅಂದಾಜುಗಳನೆ ಅಂದ್ರೆ ಏನಪ್ಪಾ ಅಂತಾರೆ ಒಂದು ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಒಂದು ಸಂಖ್ಯೆಯನ್ನು ತಗೊಂಡು ಆ ಸಂಖ್ಯೆಯ ಒಂದು ಸ್ಥಾನವನ್ನು ಅನುಸರಿಸಿ ಆ ಸ್ಥಾನವನ್ನು ಅನುಸರಿಸಿ ಹಿಂದೆ ಅಥವಾ ಮುಂದೆ ಏನಪ್ಪಾ ಅಂತ ಹೇಳೋ ಹಿಂದೆ ಅಥವಾ ಮುಂದಿನ ಸಂಖ್ಯೆ ಹೇಳೋದಿರಂದೆಪ್ಪ ಅಂತಾರೆ ಅಂದಾಜುಗಳನೆ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ಇನ್ನೊಂದು ಮಾರ್ಕೆಟ್ ಹೋಗ್ತಿರ್ತೀಯ ಆ ಸೆಲ್ಟಿ ಎಷ್ಟು ಬಿಡ್ಬೋದಪ್ಪ ಅಂತಂದಾಗ ಅಂದಾಜು ಒಂದು 3-400 ಬಿಡ್ಬೋದ್ರಿ ಅಂತ ಹೇಳ್ತಾರೆ 300 ಅಂತ ಪರ್ಟಿಕ್ಯುಲರ್ ಹೇಳಿಲ್ಲ 400 ಅಂತ ಹೇಳಿಲ್ಲ ಅಂದಾಜು ಒಂದು 3-400 ಬಿಡ್ಬೋದ್ರಿ ಅಂತ ಹೇಳ್ತಾರೆ ಬ್ಯಾಗ್ ಎಷ್ಟು ಕೊಟ್ಟಿವೋ ಎಷ್ಟು ಬಿಡ್ಬೋದು ಬ್ಯಾಗ್ ಅಂತಂದ್ರೆ ಅಂದಾಜು ಒಂದು 200 700 ಬಿಡ್ಬೋದು ಅಂತ ಹೇಳ್ತಾರೆ ಈ ರೀತಿ ಅಂತಂದ್ರೆ ಆ ಸ್ಥಾನವನ್ನು ಅನುಸರಿಸಿ ಹೇಳುವಂತ ಒಂದು ಸಂಖ್ಯೆ ಏನಪ್ಪ ಅಂದ್ರೆ ನಾವು ಅಂದಾಜುಗಳನ್ನ ಅಂತ ಹೇಳಿ ನಾವು ಹೇಳ್ತೀವಿ ನಾವು ಗೊತ್ತಾ ಇಲ್ಲ ಅಂತ ಅಂದ್ರೆ ನಾವು 10 ಅಂದಾಜುಗಳನ್ನ 100 ಅಂದಾಜುಗಳನ್ನ 1000 ಅಂದಾಜುಗಳನ್ನ 10000 ಅಂದಾಜುಗಳನ್ನ ಈ ರೀತಿ ಏನಪ್ಪ ಅಂದ್ರೆ ನಾವು ನೋಡಬಹುದು ಸಣ್ಣ ಸಣ್ಣ ಮಕ್ಕಳು ಇದ್ದ ಅಂತಂದ್ರೆ ಅವ್ರು ಕೇಳ್ತಾನೆ ನಿನ್ನ ಹತ್ರ ಎಷ್ಟು ಗೋಟಿ ಅಪ್ಪ ಅಂತ ಕೇಳಿದಾಗ ನನ್ನ ಕಡೆಗೆ ಒಂದು 8-9 ಗೋಟಿ ಇರಬಹುದು ಅಂತ ನಾವು 8 ಇರಬಹುದು 9 ಇರಬಹುದು ಆ ರೀತಿ ಏನಪ್ಪ ಅಂದ್ರೆ ಮತ್ತೆ ಏನ ಸ್ವಲ್ಪ 100 ರೂಪಾಯಿ ಆದಾಗ ನಿನ್ನ ಹತ್ರ ಎಷ್ಟು ರೂಪಾಯಿ ಇದ್ದೋ ನಿಮ್ಮ ಮನೆಗೆ ಬರ್ಬೇಕಾದ್ರೆ ನನ್ನ ಹತ್ರ ಬರ್ಬೇಕಾದ್ರೆ 200 ಹಂಗಿದ್ದೋಪ್ಪ ಅಂತ ಅಂದ್ರೆ 210 ಇರಬಹುದು 190 ಇರಬಹುದು ಈ ರೀತಿ ಏನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಇದ್ದಾಗ ಆಮೇಲೆ ಏನಪ್ಪ ಅಂದ್ರೆ ಓದರ್ಶನ ಬಂದ್ರೆ ಅಕೌಂಟ್ ಎಷ್ಟು ರೂಪಾಯಿ ಇದ್ದಪ್ಪ ಅಂತ ಹೇಳಿದಾಗ ಒಂದು 20-25 ಸಾವಿರ ರೂಪಾಯಿ ಇತ್ತಪ್ಪ ಅಂತ ಅಂತಿರ್ತಾರೆ ಈ ರೀತಿ ಏನಪ್ಪ ಅಂದ್ರೆ ಅಂದಾಜು ಹೇಳ್ತಿರ್ತಾರಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಅಂದಾಜುಗಳು ಅಂತ ಹೇಳಿ ಹೇಳ್ತೀವಿ ಆ ರೀತಿ ಹೋದಾಗ ಏನಪ್ಪ ಅಂದ್ರೆ ನಮಗೆ ನೋಡಬಹುದು ಅಂತ ಫಸ್ಟ್ ಏನಪ್ಪ ಅಂದ್ರೆ 10 ಅಂದಾಜು ಗಣನೆ 10 ಅಂದಾಜು ಗಣನೆ ಅಂದ್ರೆ ಇದು 100 ರೂಪಾಯಿ 100 ತನ ಇರುತ್ತೆ 1 ರಿಂದ 100 ತನಕ ಇರುತ್ತೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಇದು ಹೆಂಗ್ ಮಾಡಬೇಕಪ್ಪ ಅಂತಂದ್ರೆ ಈ 10 ಅಂದಾಜು ಗಣನೆ ಮಾಡಬೇಕಾದ್ರೆ 10 ಅಂದಾಜು ಗಣನೆ ಮಾಡಬೇಕಾದ್ರೆ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಏನಪ್ಪ ನಾವು ಇಲ್ಲಿ ನೋಡಬಹುದು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಏನಪ್ಪ ನಾವು ಸ್ಥಾನದಲ್ಲಿರುವ ಸಂಖ್ಯೆ ನೋಡಿಕೊಳ್ಳಬೇಕಾಗುತ್ತೆ ಯಾವ ರೀತಿಪ್ಪ ಅಂತಾರೆ ಸಂಖ್ಯೆ ನೋಡಿಕೊಳ್ಳಬೇಕು ನೋಡಿಕೊಂಡಪ್ಪ ಅಂದ್ರೆ ಮುಂದಿನ ದಿನ ನಾವು ಲೆಕ್ಕ ಮಾಡಬೇಕು ಯಾವ ರೀತಿಪ್ಪ ಅಂತಾರೆ ಬಿಡಿ ಸ್ಥಾನದಲ್ಲಿ 0 1 2 3 4 ಈ ಯಾವುದಾದರೂ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಇದ್ದರೆ ಅಲ್ಲಿ ಏನಪ್ಪ ಅಂದ್ರೆ ಕೊಟ್ಟ ಸಂಖ್ಯೆ ಏನಪ್ಪ ಅಂದ್ರೆ ಅದರಲ್ಲಿರತಕ್ಕಂತ ಬಲಗಡೆ 10 ಸ್ಥಾನದಲ್ಲಿ ಸಂಖ್ಯೆ ಇರುತ್ತಲ್ಲ 10 ಸ್ಥಾನದಲ್ಲಿ ಸಂಖ್ಯೆ ಏನಪ್ಪ ಅಂದ್ರೆ ಹಾಗೆ ಇಟ್ಕೋಬೇಕು 10 ಸ್ಥಾನದಲ್ಲಿ ಇರುವಂತ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು 0 1 2 3 4 ಇರಬೇಕು ಈ ಸಂಖ್ಯೆ ಇದ್ದರೆ 10 ಸ್ಥಾನದಲ್ಲಿ ಯಾವ ಸಂಖ್ಯೆ ಇರುತ್ತೋ ಆ ಸಂಖ್ಯೆ ಅಷ್ಟೇ ಇಡಬೇಕು ಇಟ್ಟೆನಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ ಏನಪ್ಪ ಅಂದ್ರಲ್ಲಿ 0 ಹಾಕೋಬೇಕು ಬಿಡಿ ಸ್ಥಾನದಲ್ಲಿ 0 ಹಾಕೋಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಉದಾಹರಣೆಗೆ 23 ಇದೆ ಅನ್ಕೊಳ್ಳಿ 23 ಇದೇನಪ್ಪ ಅಂದ್ರೆ 10 ಅಂದಾಜುಗಳನ್ನು ಮಾಡಿ ಅಂತ ಕೊಡ್ತಾನೆ ಪ್ರಶ್ನೆ ಕೊಟ್ಟಾಗ ಏನಪ್ಪ ಅಂತಾರೆ ಏನ ತುರುಳಿನ ಹತ್ರ 10 ಅಂದಾಜುಗಳನ್ನು ಮಾಡಬೇಕಾದ್ರೆ ಬಿಡಿ ಸ್ಥಾನದಲ್ಲಿರುವ ಅಂಕಿ ಏನಪ್ಪ ಅಂದ್ರೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಬಿಡಿ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ 3 ಅದ ರೂಲ್ ಏನಿರುತ್ತದೆ 0 1 2 3 4 ಇದು ಏನಾದ್ರೂ ಇತ್ತು ಅಂತಂದ್ರೆ 10 ಸ್ಥಾನದಲ್ಲಿರುವ ಸಂಖ್ಯೆ ಏನಪ್ಪ ಅಂದ್ರೆ ಹೆಂಗ್ ಇರ್ತದೆ ಹಂಗೆ ಬರ್ಕೊ ಅಂತ ಹೇಳ್ತದ 10 ಸ್ಥಾನದಲ್ಲಿರುವ ಸಂಖ್ಯೆ ಅಂತ ಹೇಗಿರುತ್ತೆ ಹಾಗೆ ಬರ್ಕೊ ಆಮೇಲೆ ಏನಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ ಏನು ಮಾಡಬೇಕು ಅಂತಂದ್ರೆ 0 ಹಾಕೋಬೇಕು ಬಿಡಿ ಸ್ಥಾನದಲ್ಲಿ ಏನಕ್ಕೆ ಹೋಗಬೇಕು ಅಂದ್ರೆ 0 ಹಾಕೋಬೇಕು ಯಾವಾಗ 0 1 2 3 4 ಇವು ಯಾವುದಾದರೂ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇದ್ದಿದ್ದರೆ ಏನಕ್ಕೆ ಹೋಗಪ್ಪ ಅಂತಾರೆ 10 ಸ್ಥಾನದಲ್ಲಿ ಸಂಖ್ಯೆ ಯಾವುದು ಇರುತ್ತೋ ಅದೇ ಬರ್ಕೋಬೇಕು ಬರ್ಕೊಂಡ ಏನಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಹಾಕೋಬೇಕು ಯಾವುದೇ ಇರಲಿ 1 ಇರಲಿ 2 ಇರಲಿ 3 ಇರಲಿ 4 ಇರಲಿ ಅಥವಾ 0 ಇರಲಿ ಇದು ಯಾವುದೇ ಸಂಖ್ಯೆ ಇದ್ದರೂ ಏನಪ್ಪ ಅಂತಾರೆ ಅದು ಕೆಳಗೆ 10 ಸ್ಥಾನದ ಸಂಖ್ಯೆ ಹಂಗೆ ಇಟ್ಟು ಒಂದಕ್ಕೆಸಿ ಮುಂದೆ 0 ಹಾಕೋಬೇಕು ಒಂದು ವೇಳೆ ಇವು 4 ಹೊರತುಪಡಿಸಿ ಮುಂದೆ ಬೇರೆ ಸಂಖ್ಯೆ ಯಾವ್ದಾದ್ರು ಇದ್ರೆ ಯಾವ ಮಾಡಬೇಕಪ್ಪ ಅಂತಂದಾಗ ನೋಡಿ ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಹಾಕೊಡ್ತೀನಿ ನಿಮಗೆ 36 ಅನ್ಕೊಳ್ಳಿ 36 ಇತ್ತು 36 ಅನ್ನು 10 ಅಂದಾಜುಗಳನ್ನು ಮಾಡಿ ಕ್ವಶನ್ ಕೇಳ್ತಾನೆ ಹೌದಾ ಕೇಳಿ ನೋಡಪ್ಪ ಅಂತಂದ್ರೆ ರೂಲ್ ಹೇಳುತ್ತೆ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ನೋಡ್ಕೊಳ್ಬೇಕು ನೋಡ್ಕೋತೀವ ಎಷ್ಟು 6 ಹೌದಾ ಈ ರೀತಿ ಇದ್ದಾಗ 5 6 7 8 9 ಇವು ಯಾವುದಾದರೂ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇದ್ದಿದ್ದರೆ ಯಾವಾಗ 10 ಅಂದಾಜುಗಳನ್ನು ಮಾಡಬೇಕಾದ್ರೆ 5 6 7 8 9 ಇದು ಯಾವುದಾದರೂ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇದ್ದಿದ್ದರೆ ಹಿಂದೆ ಇದ್ದಂತ ಸಂಖ್ಯೆ ಏನಪ್ಪ ಅಂದ್ರೆ ಹಾಗೆ ಬರ್ಕೊಂಡು ಇದ್ದಂತ ಸಂಖ್ಯೆ ಏನಪ್ಪ ಒಂದು ಪ್ಲಸ್ ಮಾಡ್ಕೋಬೇಕು ಯಾವುದು 10 ಸ್ಥಾನದಲ್ಲಿ ಸಂಖ್ಯೆ ಏನಪ್ಪ ಒಂದು ಪ್ಲಸ್ ಮಾಡ್ಕೋಬೇಕು ನಂತರ ಏನಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ ಮತ್ತೆ 0 ಬರ್ಕೋಬೇಕು ಯಾವಾಗ 5 6 7 8 9 ಇದ್ದಾಗ 10 ಅಂದಾಜುಗಳನ್ನು ಮಾಡಂತಂದಾಗ 10 ಸ್ಥಾನದಲ್ಲಿ ಸಂಖ್ಯೆ ಏನಪ್ಪ ಒಂದು ಪ್ಲಸ್ ಮಾಡ್ಕೋಬೇಕು ಇಷ್ಟ ಆಯ್ತಪ್ಪ ಅಂದ್ರೆ ಅದು 3 ದಿನದಲ್ಲಿ 4 ಆಗುತ್ತೆ ಒಂದನ್ನು ಕೂಡಿಸ್ಕೊಳ್ಬೇಕು 10 ಸ್ಥಾನದಲ್ಲಿರುವ ಸಂಖ್ಯೆ ಏನಪ್ಪ ಒಂದನ್ನು ಕೂಡಿಸ್ಕೊಳ್ಬೇಕು ಮತ್ತೆ ಏನಪ್ಪ ಅಂದ್ರೆ ಮುಂದೆ 0 ಬರಬೇಕು ಯಾಕಂತ ಅಂದ್ರೆ ಇದು 36 30 ಕ್ಕೆ ಸಮೀಪ ಆಗಲ್ಲ 40 ಕ್ಕೆ ಸಮೀಪ ಆಗ್ತದೆ 30 ಕ್ಕೆ ಸಮೀಪ ಆಗಲ್ಲ 40 ಕ್ಕೆ ಸಮೀಪ ಆಗ್ತದೆ ಒಂದೇ ವೇಳೆಯಲ್ಲಿ 0 ಅಥವಾ 1 2 3 4 ಇದ್ದಿದ್ರೆ 30 ಕ್ಕೆ ಸಮೀಪ ಇತ್ತು ನಾವು ಮುಂದೆ 30 ಬರ್ತಿದ್ದೆವು ಯಾರ ಹೆಚ್ಚಿ ಬರ್ತೀವಿ ಏನಪ್ಪ ಅಂದ್ರೆ ಇಂದ ಸಂಖ್ಯೆ ಹೆಂಗಿರುತ್ತೆ ಹಂಗೆ ಇರ್ತದೆ ಇಟ್ಟು ಏನಪ್ಪ ಅಂದ್ರೆ 0 ಬರ್ಕೋತಿದ್ದೆವು ಒಂದು ವೇಳೆ 5 6 7 8 9 ಇದ್ದಿದ್ದರೆ ಹಿಂದಿನ ಸಂಖ್ಯೆ ಏನಪ್ಪ ಅಂದ್ರೆ ಒಂದು ಪ್ಲಸ್ ಮಾಡ್ಕೋಬೇಕು ಒಂದು ಪ್ಲಸ್ ಮಾಡ್ಕೊಂಡು ಆಸ್ ಎ ಅಲ್ಲಿ ಏನಪ್ಪ ಅಂದ್ರೆ 0 ಬಿಡಿಸ್ತಾ ಇದ್ದರೆ 0 ನೇ ಹಾಕೋಬೇಕು ಇಲ್ಲಿ 0 ಆಗ್ತಿದ್ದೆವು
ಅಲ್ಲೂ ಶೂನ್ಯ ಆಗ್ತಿದ್ದು. ಏನು ವ್ಯತ್ಯಾಸಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕಿದ್ದಾಗ ಹಿಂದೆ ಹೇಗಿರ ಸಂಖ್ಯೆ ಹೇಗಿರುತ್ತೋ ಹಾಗೆ ಇಟ್ಕೊಂಡು ಶೂನ್ಯ ಆಗ್ತಿದ್ದು. ಇಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಬಂದಾಗ ಹಿಂದಿನ ಸಂಖ್ಯೆ ಏನಪ್ಪ ಅಂದ್ರೆ ಒಂದು ಪ್ಲಸ್ ಮಾಡ್ಕೊಂಡು ಬಿಡಿಸಿದಲ್ಲಿ ಸೊನ್ನೆ ಹಾಕೋತೀವಿ. ಇದೇನಪ್ಪ ಅಂದ್ರೆ ಹತ್ತರ ಅಂದಾಜು ಗಣನೆ. ಇದೇ ರೀತಿಯಾಗಿ ಇನ್ನೊಂದು ಬರುತ್ತೆ, ನೂರರ ಅಂದಾಜು ಗಣನೆ. ಓಕೆ, ಆಗಲೇ ಏನಪ್ಪ ಅಂದ್ರೆ ಹತ್ತರ ಅಂದಾಜು ನೋಡಿದೆವು, ಇವಾಗ ಏನಪ್ಪ ಅಂದ್ರೆ ನೂರರ ಅಂದಾಜು ಗಣನೆ. ಆಗಲೇ ಏನಪ್ಪ ಅಂದ್ರೆ ನಾವು ಆಗಲೇ ಕರೆಕ್ಟ್ ಏನಪ್ಪ ಅಂದ್ರೆ ತೊಂಬತ್ತೊಂಬತ್ತರ ತನಕ ಇತ್ತು, ಹೌದಾ? ಅಂದ್ರೆ ಹತ್ತರ ಅಂತಾರೆ ಇಲ್ಲ ಅಂದ್ರೆ ಬಿಡಿ ಸ್ಥಾನ ಇರುವಂತ ಸಂಖ್ಯೆ ಅಂತ. ತೊಂಬತ್ತೊಂಬತ್ತಲ್ಲ, ಎಷ್ಟು ಸಂಖ್ಯೆ ಇರ್ಬೋದು, ನೂರು ಸಾವಿರ ಇದೆಷ್ಟೇ ಸಂಖ್ಯೆ ಇದ್ದರೂ ಹತ್ತರ ಅಂದಾಜು ಗಣನೆ ಮಾಡ ಅಂತಂದಾಗ ಇದು ಬಿಟ್ಟು ಇದು ಏನು ಸಂಬಂಧ ಇಲ್ಲ, ನಮಗೆ ಇದೇ ಸಂಬಂಧ. ಹತ್ತರ ಅಂದಾಜು ಗಣನೆ ಅಂತಂದ್ರೆ ಸಾವಿರ ಸಂಖ್ಯೆ ಇದ್ಕೊಳ್ಳೋಣಪ್ಪ ಅಂದ್ರೆ ಇಲ್ಲಿ ನಾವು ನಾಲ್ಕು ಅದಪ್ಪ ಅಂದ್ರೆ ಇಲ್ಲಿ ಮತ್ತೆ ಒಂಬತ್ತು ಇಟ್ಕೊಂಡು ಹಿಂಗೆ ಒಂದು ತೊಂಬತ್ತು ಬರ್ದು ಎಂಟು ಆರು ಒಂಬತ್ತು ನಾಲ್ಕು ಈ ರೀತಿ ಬರ್ತಿದ್ದವು, ಹೌದಾ? ಈಗೇನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನೂರರ ಅಂದಾಜು ಗಣನೆ ತಿಳಿಸಿಲಿ ಅಂದಾಗ ಸೇಮ್ ಡೆಫಿನಿಷನ್, ಏನು ಚೇಂಜ್ ಇಲ್ಲ, ಬಟ್ ಚೇಂಜ್ ಏನಪ್ಪ ಅಂದ್ರೆ ಸ್ಥಾನ ಚೇಂಜ್ ಆಗ್ತದ. ಆಗಲೇ ಹೇಳ್ತಿದ್ದೆ ಹತ್ತರ ಅಂದಾಜು ಗಣನೆ ಮಾಡಬೇಕಾದ್ರೆ ಬಿಡಿ ಸ್ಥಾನದಲ್ಲಿ